2008ರಲ್ಲಿ ಮೆಜಾರಿಟಿ ಬಂದಿತ್ತು ಅವ್ರಿಗೆ, 2018ರಲ್ಲಿ ಮೆಜಾರಿಟಿ ಬಂದಿತ್ತ? ಹಾ, ಮತ್ತೆ ಏನ್ ಮಾಡ್ತಕ್ಕ ಬಂದಿದ್ದಾರೆ ಅಧಿಕಾರಕ್ಕೆ? ಆಪರೇಷನ್ ಕಮಲ ಈಗಲೂ ಅದೇ ಮಾಡೋದು ಅವರು. ಅವ್ರಿಗೆ ಆಪರೇಷನ್ ಕಮಲ ಮಾಡೋದ್ರಲ್ಲಿ ನಿಶೀಮರು ಬಿಜೆಪಿಯವ್ರಿಗೆ ಸಿ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಜನರ ಆಶೀರ್ವಾದ ತಗೋದು ಅಲ್ವಾ? ಯಾರಿಗೆ ಜನರ ಆಶೀರ್ವಾದ ಮಾಡ್ತಾರೆ ಅವ್ರು ಅಧಿಕಾರದಲ್ಲಿ. ಇವರು ಜನರ ಆಶೀರ್ವಾದ ಇಲ್ಲದೇ ಆಪರೇಷನ್ ಕಮಲ ಮಾಡಿ MLAಗಳನ್ನೆಲ್ಲ ಕೊಂಡ್ಕೊಂಡು ಅಧಿಕಾರಕ್ಕೆ ಬರ್ತಾರೆ. ಇಸ್ ಇಟ್ ಅನ್ಡೆಮಾಕ್ರೆಟಿಕ್ ಮ್ಯಾನರ್? ಹಿಮಾಚಲ ಪ್ರದೇಶದಲ್ಲೂ ಅದೇ ಮಾಡ್ತಾರೆ, ಮಧ್ಯಪ್ರದೇಶದಲ್ಲೂ ಅದೇ ಮಾಡುದು, ರಾಜಸ್ಥಾನದಲ್ಲೂ ಅದೇ ಮಾಡ್ತಾರೆ, ಮಹಾರಾಷ್ಟ್ರದಲ್ಲೂ ಅದೇ ಮಾಡುದು. ಸಿ ಬಿಜೆಪಿಯವರು ಇದ್ದಾರಲ್ಲ, ಅವರಿಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ, ಸಂವಿಧಾನದಲ್ಲಿ ನಂಬಿಕೆ ಇಲ್ಲ. ಭಾಷಣ ಮಾತ್ರ ಪ್ರಜಾಪ್ರಭುತ್ವದ ಬಗ್ಗೆ ಸಂವಿಧಾನದ ಬಗ್ಗೆ ಭಾಷಣ ಮಾಡ್ತಾರೆ. ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇರೋರು ಯಾರು ಮಾಡ್ತಾರೆ? ಹೀಗೆ ಸಂವಿಧಾನದಲ್ಲಿ ನಂಬಿಕೆ ಇರೋರು ಯಾರು ಹಿಂಗೆ ಮಾಡ್ತಾರೆ? ಆರ್ಟಿ ಡಿಫೆಕ್ಷನ್ ಎಲ್ಲ ತಂದಿರೋದು ಯಾಕೆ? ಒಂದ್ಸರಿ ಹರಿಯಾಣದಲ್ಲಿ ಒಬ್ಬ ಒಂದಿನದಲ್ಲಿ 3 ಸಾರಿ ಪಕ್ಷಾಂತರ ಮಾಡಿಬಿಟ್ಟ. ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿ ಆಗಿರುವಾಗ ಈ ಕಾಯ್ದೆ ತಗೊಬಂದ್ರು, ಆಂಟಿ ಡಿಫೆಕ್ಷನ್ ಲಾ. ಈಗ ಮತ್ತೆ ಅದನ್ನ ಕಾನೂನನ್ನು ಬಿಟ್ಟು ಬೇರೆ ರೀತಿಯಲ್ಲಿ ವಾಮ ಮಾರ್ಗದಿಂದ ಶುರು ಮಾಡ್ತಾರೆ. ಬಿಜೆಪಿಯವರು ಯಾವತ್ತೂ ಕೂಡ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ, ಸಂವಿಧಾನದಲ್ಲಿ ಅವ್ರಿಗೆ ಯಾವುದೇ ಗೌರವ ಇಲ್ಲ. ಕಾಂತರಾಜ್ ಹೋದ್ಮೇಲೆ ಜಯಪ್ರಕಾಶ್ ಶೆಟ್ಟಿಯವರು ಅಧ್ಯಕ್ಷರಾಗಿದ್ದರು, ಅವರು ವರದಿ ಕೊಟ್ಟಿದ್ದಾರೆ. ಸೊ ಕಾಂತರಾಜ್ ಅವರ ಏನು ಕಲೆಕ್ಟ್ ಮಾಡಿದರು ಅಂಕಿಅಂಶಗಳನ್ನು, ಸಾಮಾಜಿಕ ಆರ್ಥಿಕ ಸಮೀಕ್ಷೆ, ಜಾತಿ ಸಮೀಕ್ಷೆ ಇವೆಲ್ಲ ಮಾಡಿದರು. ಅದನ್ನು ಆಧಾರವಾಗಿ ಇಟ್ಕೊಂಡು ಕೊಟ್ಟಿರಬಹುದು ಅಂತ ಅಂದ್ಕೊಂಡಿದ್ದೀನಿ ನಾನು. ಬಿಕಾಸ್ ಐ ಹ್ಯಾವ್ ನಾಟ್ ಸೀನ್ ದಿ ರಿಪೋರ್ಟ್. ಇವತ್ತಿನವರೆಗೆ ರಿಪೋರ್ಟ್ ನೋಡಿಲ್ಲ, ಯಾರಿಗೂ ಗೊತ್ತಿಲ್ಲ. ವಿರೋಧ ಮಾಡೋರು ಕೂಡ ಗೊತ್ತಿಲ್ಲದೇ ವಿರೋಧ ಮಾಡ್ತಾರೆ, ಹಿಂಗಾಗಿರ್ಬೋದು ಹಂಗಾಗಿರ್ಬೋದು ಅಂತೇಳಿ. ಸೊ ನಾನು ಕ್ಯಾಬಿನೆಟ್ ಮುಂದೆ ಆ ರಿಪೋರ್ಟನ್ನು ಇಡ್ತೀನಿ, ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಆಮೇಲೆ ವಿಲ್ ಟೇಕ್ ಇಟ್. 2008ರಲ್ಲಿ ಮೆಜಾರಿಟಿ ಬಂದಿತ್ತು ಅವ್ರಿಗೆ, 2018ರಲ್ಲಿ ಮೆಜಾರಿಟಿ ಬಂದಿತ್ತ? ಹಾ, ಮತ್ತೆ ಏನು ಮಾಡ್ತಕ್ಕ ಬಂದಿದ್ದಾರೆ ಅಧಿಕಾರಕ್ಕೆ? ಆಪರೇಷನ್ ಕಮಲ ಈಗಲೂ ಅದೇ ಮಾಡೋದು ಅವರು. ಅವ್ರಿಗೆ ಆಪರೇಷನ್ ಕಮಲ ಮಾಡೋದ್ರಲ್ಲಿ ನಿಶೀಮರು ಬಿಜೆಪಿಯವ್ರಿಗೆ ಸಿ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಜನರ ಆಶೀರ್ವಾದ ತಗೋದು ಅಲ್ವಾ? ಯಾರಿಗೆ ಜನರ ಆಶೀರ್ವಾದ ಮಾಡ್ತಾರೆ ಅವ್ರು ಅಧಿಕಾರದಲ್ಲಿ. ಇವರು ಜನರ ಆಶೀರ್ವಾದ ಇಲ್ಲದೇ ಆಪರೇಷನ್ ಕಮಲ ಮಾಡಿ MLAಗಳನ್ನೆಲ್ಲ ಕೊಂಡ್ಕೊಂಡು ಅಧಿಕಾರಕ್ಕೆ ಬರ್ತಾರೆ. ಇಸ್ ಇಟ್ ಅನ್ಡೆಮಾಕ್ರೆಟಿಕ್ ಮ್ಯಾನರ್? ಹಿಮಾಚಲ ಪ್ರದೇಶದಲ್ಲೂ ಅದೇ ಮಾಡ್ತಾರೆ, ಮಧ್ಯಪ್ರದೇಶದಲ್ಲೂ ಅದೇ ಮಾಡುದು, ರಾಜಸ್ಥಾನದಲ್ಲೂ ಅದೇ ಮಾಡ್ತಾರೆ, ಮಹಾರಾಷ್ಟ್ರದಲ್ಲೂ ಅದೇ ಮಾಡುದು. ಸಿ ಬಿಜೆಪಿಯವರು ಇದ್ದಾರಲ್ಲ, ಅವರಿಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ, ಸಂವಿಧಾನದಲ್ಲಿ ನಂಬಿಕೆ ಇಲ್ಲ. ಭಾಷಣ ಮಾತ್ರ ಪ್ರಜಾಪ್ರಭುತ್ವದ ಬಗ್ಗೆ ಸಂವಿಧಾನದ ಬಗ್ಗೆ ಭಾಷಣ ಮಾಡ್ತಾರೆ. ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇರೋರು ಯಾರು ಮಾಡ್ತಾರೆ? ಹೀಗೆ ಸಂವಿಧಾನದಲ್ಲಿ ನಂಬಿಕೆ ಇರೋರು ಯಾರು ಹಿಂಗೆ ಮಾಡ್ತಾರೆ? ಆರ್ಟಿ ಡಿಫೆಕ್ಷನ್ ಎಲ್ಲ ತಂದಿರೋದು ಯಾಕೆ? ಒಂದ್ಸರಿ ಹರಿಯಾಣದಲ್ಲಿ ಒಬ್ಬ ಒಂದಿನದಲ್ಲಿ 3 ಸಾರಿ ಪಕ್ಷಾಂತರ ಮಾಡಿಬಿಟ್ಟ. ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿ ಆಗಿರುವಾಗ ಈ ಕಾಯ್ದೆ ತಗೊಬಂದ್ರು, ಆಂಟಿ ಡಿಫೆಕ್ಷನ್ ಲಾ. ಈಗ ಮತ್ತೆ ಅದನ್ನ ಕಾನೂನನ್ನು ಬಿಟ್ಟು ಬೇರೆ ರೀತಿಯಲ್ಲಿ ವಾಮ ಮಾರ್ಗದಿಂದ ಶುರು ಮಾಡ್ತಾರೆ. ಬಿಜೆಪಿಯವರು ಯಾವತ್ತೂ ಕೂಡ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ, ಸಂವಿಧಾನದಲ್ಲಿ ಅವ್ರಿಗೆ ಯಾವುದೇ ಗೌರವ ಇಲ್ಲ.